ಿಯ ನಂತರ ಅವರ ಏನು ಬದಲಾವಣೆಗಳು ಆಗ್ತದೆ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರುವಾಗ ಅವರ ಮಾನಸಿಕ ಬದಲಾವಣೆಗಳಾಗಿರಬಹುದು ಅಥವಾ ದೈಹಿಕ ಬದಲಾವಣೆಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಥರದ ತೊಂದರೆಗಳು ಯುವ ಜನತೆಗೆ ಸಂಬಂಧಪಟ್ಟದ್ದಿದ್ದರೆ ಅದಕ್ಕೆ ನಾವು ಸಕಾರಾತ್ಮಕವಾಗಿ ಸರಿಯಾದ ಸಮಯದಲ್ಲಿ ಅವರಿಗೆ ನಾವು ಸ್ಪಂದಿಸಿ ಸಹಾಯ ಮಾಡ್ತೇವೆ ನಮ್ಮ ನನ್ನ ನನ್ನ ಕೆಲಸಗಳು ಏನಂತ ಹೇಳಿದರೆ ಅವರಿಗೆ ಆಪ್ತ ಸಮಾಲೋಚನೆ ಕೊಡುವುದು ಅವರಿಗೆ ವ್ಯಕ್ತಿತ್ವ ವಿಕಸನದ ತರಬೇತಿಗಳನ್ನು ಕೊಡುವುದು ಮತ್ತೆ ಅವರಿ ಮುಂದಿನ ಜೀವನಕ್ಕೆ ದಾರಿ ಮಾಡಿಕೊಳ್ಳೋದು ಅದು ವಿದ್ಯಾರ್ಥಿ ಜೀವನದಲ್ಲಿ ಮುಂದೆ ಏನು ಓದಬೇಕು ಅಂತ ಇರ್ಬೋದು ಅಥವಾ ವೃತ್ತಿ ಜೀವನಕ್ಕೆ ಕಾಲಿಡುವ ಮೊದಲು ಯಾವ ಕೌಶಲ್ಯಗಳನ್ನೆಲ್ಲ ನೀವು ಬೆಳೆಸ್ಕೊಳ್ಬೇಕು ಯಾವ ಥರದ ಒಂದು ಒಳ್ಳೆಯ ಪ್ರಜೆ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ನೀವು ಬಹಳ ಪ್ರತಿಷ್ಠಿತ ವ್ಯಕ್ತಿ ಆಗಲಿಕ್ಕೆ ಎಂಥೆಲ್ಲ ಒಳ್ಳೆ ಗುಣಗಳನ್ನು ಧೈರ್ಯವನ್ನು ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅಥವಾ ಸಂವಹನ ಕ್ರಿಯೆಗಳನ್ನು ನೀವು ಕಲಿಬೇಕು ಅನ್ನೋದರ ಬಗ್ಗೆ ನಾವು ಸಂಪೂರ್ಣವಾಗಿ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೇವೆ ನಮ್ಮ ಸಹಾಯ ಸಹವ ಸಹಾಯವಾಣಿ ಅಷ್ಟೇ ಸೀಮಿತವಲ್ಲದೆ ಅವರ ಜೀವನ ಪರ್ಯಂತ ಅವರು ನಮಗೆ ಯಾವಾಗ ಬೇಕಾದರೂ ಬಂದು ಅವರ ಜೀವನದಲ್ಲಿ ಆಗುವ ಒಂದು ಸಣ್ಣ ಪುಟ್ಟ ಕಷ್ಟಗಳಿಗೆ ನಮ್ಮಿಂದ ಸಹಕಾರ ಸಹಾಯ ಪಡಿಬಹುದು ಅಂತ ಹೇಳಿ ಸಮುದ್ರ ಸಂಸ್ಥೆ ಈಗಿನ ತನಕ ಎಂಟು ವರ್ಷಗಳಲ್ಲಿ ತೊಂಬತ್ತ್ಮೂರು ಸಾವಿರದ ಹೆಚ್ಚು ಸಾವಿರಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ನಾವು ಸಹಾಯ ಮಾಡಿದ್ದೇವೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಇದು ನನ್ನೊಬ್ಬಳಿಂದಾದದ್ದಲ್ಲ ನಮ್ಮ ತುಂಬಾ ಕಮಿಟೆಡ್ ವಾಲಂಟಿಯರ್ಸ್ ಇರ್ಬೋದು ಕೌನ್ಸಿಲರ್ಸ್ ಇರ್ಬೋದು ಅಥವಾ ತರಬೇತುದಾರ ಇವರೆಲ್ಲರ ಸಹಕಾರ ನಮಗೆ ಮತ್ತೆ ಸಮಾಜದಲ್ಲಿ ಬೆಂಗಳೂರಲ್ಲಿ ಪ್ರೊಫೆಸರ್ ರಾಧಾಕೃಷ್ಣ ಅವರಿಂದ ಹಿಡಿದು ಕೆ ಸಿ ಜನಾರ್ದನ್ ಆಗಿರಬಹುದು ಮತ್ತೆ ನಮ್ಮ ಕೋರ್ ಕಮಿಟಿ ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ ಹೀಗೆ ಹಲವಾರು ಗಣ್ಯ ವ್ಯಕ್ತಿಗಳು ನಮಗೆ ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಸಹಾಯ ಮಾಡ್ತಾ ಇದ್ದಾರೆ ಇದರ ಫಲ ಮತ್ತೆ ಮೌಲ್ಯ ಕೌಶಲ್ಯ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಾದ್ರೆ ಇದು ಸಹಾಯವಾಣಿಯ ನಂತರದ ಸ್ಟೇಜು ಈ ಮೌಲ್ಯ ಕೌಶಲ್ಯ ಅನ್ನುವ ಕಾರ್ಯಕ್ರಮದಲ್ಲಿ ನಾಲ್ಕು ತಿಂಗಳುಗಳ ಕಾಲ ಉಚಿತವಾಗಿ ಅವರಿಗೆ ವೃತ್ತಿ ಜೀವನಕ್ಕೆ ಮತ್ತೆ ಸಮಾಜದಲ್ಲಿ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಬಹಳ ಬೇಕಾದಂತಹ ಕೌಶಲ್ಯಗಳು ಅಂದರೆ ನಮ್ಮ ಇಂಗ್ಲೀಷಿನ ಒಂದು ಕೊರತೆ ಇದೆ ಗ್ರಾಮೀಣ ಪ್ರದೇಶದಿಂದ ಬರುವ ಯುವಕರಿಗೆ ಬಹಳ ಆದ್ಯತೆ ಕೊಟ್ಟು ಅವರಿಗೆ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಸ್ಕಿಲ್ಸು ಮತ್ತು ನಮ್ಮಲ್ಲಿ ಕೊಡುವ ವೃತ್ತಿ ಕೌಶಲ್ಯಗಳು ಒಂದೇ ಒಂದು ಇಂಡಸ್ಟ್ರಿಗೆ ಸೀಮಿತವಾಗಿರುವುದಿಲ್ಲ ಅವರು ಯಾವುದೇ ಇಂಡಸ್ಟ್ರಿಗೆ ಹೋದ್ರೂ ಒಂದು ಬೇಸಿಕ್ ವೃತ್ತಿ ಕೌಶಲ್ಯಗಳನ್ನು ಜಾಬ್ ಸ್ಕಿಲ್ಸನ್ನು ಅವರಿಗೆ ಟ್ರೈನ್ ಮಾಡಿ ನಾಲ್ಕು ತಿಂಗಳ ಕಾಲ ಅವರಿಗೆ ಮೂರು ಕಂಪನಿಗಳಲ್ಲಿ ಅವರು ಕೆಲಸ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಅವರಿಗೆ ಧೈರ್ಯ ತುಂಬುತ್ತೇವೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅವ್ರ ಕೆಲಸಗಳು ತಗೊಳ್ಬೇಕು ಈ ಎಲ್ಲ ನಮ್ಮ ಒಂದು ಪ್ರಯತ್ನ ಯಾತಕ್ಕೆ ಅಂದರೆ ನಮ್ಮ ಯುವಕರು ಸೋಲು ನನ್ನ ಜೀವನದಲ್ಲಾಗಿದೆ ಮುಂದೆ ದಾರಿಯೇ ಇಲ್ಲ ಯಾರೂ ಇವತ್ತಿನ ದಿನದಲ್ಲಿ ಅಪ್ರಯೋಜಕರು ಇಲ್ಲ ನಮ್ಮ ಪರವಾಗಿ ನಮ್ಮ ಪ್ರ ಪ್ರಕಾರ ಎಲ್ಲರಿಗೂ ಒಂದು ಕೌಶಲ್ಯ ಇರುತ್ತೆ ಎಲ್ಲರಿಗೂ ಒಂದು ವ್ಯಕ್ತಿತ್ವ ಇರುತ್ತೆ ಅದನ್ನು ಕಂಡುಕೊಳ್ಳಬೇಕು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಈ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗುವುದಕ್ಕೆ ಬೇರೆ ಯಾರೂ ಕಾರಣರಾಗುವುದಿಲ್ಲ ನಿಮ್ಮ ಪ್ರಯತ್ನ ಮಾತ್ರ ಅದಕ್ಕೆ ಬೇಕಾಗಿದೆ ಅಷ್ಟೇ ಆದ್ದರಿಂದ ಈ ಸಂಪೂರ್ಣ ವ್ಯಕ್ತಿತ್ವ ವಿಕಸನದಲ್ಲಿ ನಿಮ್ಮ ಪಾಲುದಾರಿಕೆ ಬೇಕು ನೀವು ಪಾಲುದಾರರಾಗಬೇಕು ಸಮುದ್ರ ಸಂಸ್ಥೆಯ ಎಲ್ಲ ಒಂದು ಅವಕಾಶಗಳು ಮತ್ತು ಕಾರ್ಯಕ್ರಮಗಳಲ್ಲಿ ನೀವು ಧೈರ್ಯವಾಗಿ ಬಂದು ಪಾಲ್ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ